ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ಸೊ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದ್ರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನ್ ನೋಡಿ ಬಿಸ್ನೆಸ್ ಟುಡೇ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ ಹಾಗಾದರೆ ಕ್ವಶನ್ ನೋಡಿ ಭಾರತ್ ಪಿಯನ್ನು ಪರಿಚಯಿಸಲು ಕರಡು ಜಿ ಆರ್ ಅಧಿಸೂಚನೆಯನ್ನು ಇತ್ತೀಚೆಗೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿಯವರು ಅನುಮೋದಿಸಿದ್ದಾರೆ ಹಾಗಾದರೆ ಭಾರತ್ ಎನ್ ಸಿ ಎ ಪಿ ಪರಿಚಯಿಸಲು ಜಾರಿಗೆ ತಂದಿರತಕ್ಕಂಥ ಕರಡು ಜಿ ಎಸ್ ಆರ್ ಅಧಿಸೂಚನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಇಲ್ಲಿ ನಾನು ಕೇಳಿರ್ತಕ್ಕಂಥ ಕ್ವಶನ್ ಆಗಿದೆ ನೋಡಿ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಸರಿಯಾದಂಥ ಉತ್ತರ ವಾಹನಗಳು ನೋಡಿ ವಾಹನಗಳಿಗೆ ಕರಡು ಅಂದರೆ ಜಿ ಎಸ್ ಆರ್ ಅಂದರೆ ನೋಡಿ ಇದಕ್ಕೆ ವಾಹನಗಳಿಗೆ ರೇಟಿಂಗ್ ನೀಡತಕ್ಕಂಥ ಒಂದು ಪ್ರಮುಖ ಯೋಜನೆಯಾಗಿದೆ ಅಂದರೆ ಭಾರತದಲ್ಲಿರ್ತಕ್ಕಂಥ ವಾಹನಗಳಿಗೆ ಸಂಬಂಧಪಟ್ಟಂತೆ ಯಾವ ವಾಹನ ಪರಿಸರಕ್ಕೆ ಅನುಗುಣವಾಗಿದೆ ಮತ್ತು ಯಾವ ವಾಹನ ಅತ್ಯುತ್ತಮವಾಗಿದೆ ಎಲೆಕ್ಟ್ರಿಷಿಯನ್ಗೆ ಯಾವ ವಾಹನ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಂತೆ ಸ್ಟಾರ್ ರೇಟಿಂಗ್ ಅಂದರೆ ಜಿ ಎಸ್ ಆರ್ ಅಂದರೆ ಅದಕ್ಕೆ ಸ್ಟಾರ್ ರೇಟಿಂಗನ್ನು ನೀಡ್ತಕ್ಕಂಥ ಪ್ರಮುಖ ಅಧಿಸೂಚನೆಯಾಗಿದೆ ಇಲ್ಲಿ ನೋಡಿ ಭಾರತ್ ಎನ್ ಸಿ ಎ ಪಿ ಅಂತಂದರೆ ನೋಡಿ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಎನ್ ಸಿ ಎ ಪಿ ಅಂತಂದರೆ ಭಾರತ್ ನೀವು ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಂ ಎಂಬತಕ್ಕಂಥ ಯೋಜನೆಯನ್ನು ಪರಿಚಯಿಸಲು ಈ ಒಂದು ಕರಡು ಜಿ ಎಸ್ ಆರ್ ಅಧಿಸೂಚನೆಯನ್ನು ಜಾರಿಗೆ ತಂದಿದೆ ಸೊ ಈ ಒಂದು ಕರಡು ಭಾರತ್ ಎನ್ ಸಿ ಎ ಪಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ವಾಹನಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಮುಖ ಯೋಜನೆ ಇದಾಗಿದೆ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೋಡಿ ಇಂಡಿಯಾ ಟುಡೇ ಪೇಪರ್ನ ಮಾಹಿತಿಯಾಗಿದೆ ಭಾರತ್ ಎನ್ ಸಿ ಎ ಪಿ ನಿತಿನ್ ಗಡ್ಕರಿ ಹಪ್ರೂಸ್ ಡ್ರಾಫ್ಟ್ ನೋಟಿಫಿಕೇಶನ್ ಫಾರ್ ಇಂಡಿಯಾಸ್ ಹೋನ್ ಇನ್ ಹೌಸ್ ಕ್ರಾಸ್ ಟೆಸ್ಟ್ಸ್ ಅದೇ ಕ್ರಾಸ್ ಟೆಸ್ಟ್ಸ್ ಮಾಡೋಕ್ಕೆ ಈ ಒಂದು ಉದ್ದೇಶವನ್ನು ಜಾರಿಗೆ ತಂದಿದ್ದಾರೆ ನೋಡಿ ಆ ವಿವರಣೆಯನ್ನು ನೋಡೋದಾದರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಭಾರತ್ ಎನ್ ಸಿ ಎ ಪಿ ಅಂದರೆ ಹೊಸ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಂ ಅಂತ ಹೇಳ್ತೀವನ್ನ ಪರಿಚಯಿಸಲು ಕರಡು ಜಿ ಎಸ್ ಆರ್ ಅಧಿಸೂಚನೆಯನ್ನು ಅನುಮೋದಿಸಿದ್ದಾರೆ ಇದರಲ್ಲಿ ಭಾರತದ ವಾಹನಗಳಿಗೆ ಕ್ರಾಸ್ ಟೆಸ್ಟ್ಗಳಲ್ಲಿ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಸ್ಟಾರ್ ರೇಟಿಂಗ್ ನೋಡಿ ಜಿ ಎಸ್ ಆರ್ ಅಂದರೆ ನೋಡಿ ಇದರ ಆಧಾರದ ಮೇಲೆ ಸ್ಟಾರ್ ರೇಟಿಂಗ್ನ ಕೊಡ್ತಕ್ಕಂಥ ಪ್ರಮುಖ ಒಂದು ಗುರಿ ಇದನ್ನು ಹೊಂದಿದೆ ಸ್ನೇಹಿತರ ಓಕೆ ಒಂದು ಕಾರು ಯಾವ ರೀತಿಯಾಗಿರ್ತಕ್ಕಂಥ ಪರಿಸರ ಸು ಪರೀಕ್ಷಕ್ಕೆ ಅನುಗುಣವಾಗಿದೆ ಮತ್ತು ಒದ್ದನ್ನು ಉಳಿಸ್ತಕ್ಕಂಥ ಪ್ರಮುಖ ಯೋಜನೆಯ ಯಾವುದು ಈ ಎಲ್ಲ ಅನ್ನು ಕೊಡ್ತಾ ಹೋಗುತ್ತೆ ಓಕೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಈ ಒಂದು ಯೋಜನೆಯನ್ನು ಈಗ ಅನು ಅನುಗುಣವಾಗಿ ಜಾರಿಗೆ ತಂದಿದೆ ಭಾರತ್ ಎನ್ ಸಿ ಎ ಪಿ ಗ್ರಾಹಕ ಕೇಂದ್ರಿತ ವೇದಿಕೆಯಾಗಿ ಸೇವೆ ಸಲ್ಲಿಸುತ್ತದೆ ಗ್ರಾಹಕರು ತಮ್ಮ ಸ್ಟಾರ್ ರೇಟಿಂಗ್ಗಳ ಆಧಾರದ ಮೇಲೆ ಸುರಕ್ಷಿತ ಕಾರುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ನೋಡಿ ನೀವೇನಾದ್ರೂ ವಾಹನವನ್ನು ಖರೀದಿ ಮಾಡಬೇಕಂತಂದರೆ ಅಂದರೆ ಕಾರುಗಳಿಗೆ ಸಂಬಂಧಿಸಿದಂತೆ ವಾಹನವನ್ನು ಖರೀದಿ ಮಾಡಬೇಕಾದ್ರೆ ಇದು ಕಾ ಭಾರತ ಸರ್ಕಾರ ಇನ್ನು ಮುಂದೆ ಸ್ಟಾರ್ ರೇಟಿಂಗ್ ಕೊಡುತ್ತೆ ಈ ಕಾರು ಉತ್ತಮವಾಗಿದೆ ಅಂತ ಸೊ ಆ ಕಾರನ್ನೇ ನೀವು ಆಯ್ಕೆ ಮಾಡಿಕೊಂಡು ತಗೋಬಹುದು ಈ ತರಹದ ಒಂದು ಪ್ರಮುಖ ಯೋಜನೆಯನ್ನು ಕೇಂದ್ರ ಸರ್ಕಾರ ಈಗ ಜಾರಿಗೆ ತರ್ತದೆ ಅದೇ ಸಮಯದಲ್ಲಿ ಸುರಕ್ಷಿತ ವಾಹನಗಳನ್ನು ತಯಾರಿಸಲು ಭಾರತದಲ್ಲಿ ಒ ಎಂಗಳ ನಡುವೆ ಆರೋಗ್ಯಕರ ಸ್ಪರ್ಧೆಯನ್ನು ಕೂಡ ಉತ್ತೇಜಿಸುತ್ತದೆ ಅಂತಕ್ಕಂಥ ಮಾಹಿತಿಯಲ್ಲಿ ನೀಡಲಾಗಿದೆ ನೋಡಿ ಇದರ ಆಧಾರದ ಮೇಲೆ ಆ ಜಿ ಪ್ರೋಗ್ರಾಮ್ ಜಿ ಎಸ್ ಎ ಪಿ ರೇಟಿಂಗ್ನೊಂದಿಗೆ ನಾವು ಭಾರತದಲ್ಲಿ ಅಗ್ರ ಸುರಕ್ಷಿತ ಕಾರುಗಳನ್ನು ನೋಡೋದಾದರೆ ಅಟ್ ಪ್ರೆಸೆಂಟ್ಲಿ ಇರತಕ್ಕಂಥದ್ದು ಟಾಟಾ ಪಂಚ್ ಏನಿದ್ರೆ ಭಾರತದ ಸುರಕ್ಷಿತ ಕಾರುಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಮಹೇಂದ್ರ ಇದೆ ಮೂರನೇ ಸ್ಥಾನದಲ್ಲೂ ಕೂಡ ಟಾಟಾ ಅಲ್ಟ್ರೋಜ್ ಎಂಬತಕ್ಕಂಥ ಕಾರು ಮೂರನೇ ಸ್ಥಾನದಲ್ಲಿದೆ ಈ ಭಾರತದಲ್ಲಿ ಈ ಮೂರು ಕಾರುಗಳು ನಂಬರ್ ಒನ್ ಪರಿಸರ ಪರಿಸರಕ್ಕಾಗಿರ್ಬೋದು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡ್ತಕ್ಕಂಥ ಗುಣಗಳನ್ನು ಹೊಂದಿರತಕ್ಕಂಥ ಕಾರುಗಳು ಇವಾಗಿವೆ ಓಕೆ ಸೊ ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ ಅಂತ ನೋಡಿ ಈ ಒಂದು ಕ್ವಶನ್ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ ಮಾಹಿತಿ ಆಗಿದೆ ಹಾಗಾದ್ರೆ ಈ ಒಂದು ಕ್ವಶನ್ ನೋಡಿ ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಕಾಮನ್ವೆಲ್ತ್ ಡಿಪ್ಲೊಮ್ಯಾಟಿಕ್ ಅಕಾಡೆಮಿ ಕಾರ್ಯಕ್ರಮವನ್ನು ಘೋಷಿಸಿದೆ ನೋಡಿ ತುಂಬ ಇಂಪಾರ್ಟೆಂಟ್ ಅದೇ ಇದಕ್ಕೆ ಸರಿಯಾದಂಥ ಉತ್ತರ ಯು ಕೆ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ ಇಂಗ್ಲೆಂಡ್ನೊಂದಿಗೆ ಭಾರತ ಇಂಗ್ಲೆಂಡ್ ಜೊತೆಯಾಗಿ ಕಾಮನ್ವೆಲ್ತ್ ಡಿಪ್ಲೊಮ್ಯಾಟಿಕ್ ಅಕಾಡೆಮಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಘೋಷಣೆ ಮಾಡಿರುವುದನ್ನು ದಿ ಹಿಂದೂ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು ಹಾಗಾದರೆ ಆಪ್ಷನಲ್ಲಿ ಬಾಂಗ್ಲಾದೇಶ ಇದೆ ನೋಡಿ ಬಾಂಗ್ಲಾದೇಶ ಇತ್ತೀಚೆಗೆ ಭಾರತ ಮತ್ತು ಬಾಂಗ್ಲಾದೇಶವು ಜಂಟಿಯಾಗಿ ತನ್ನ ಮೂವತ್ತು ವರ್ಷಗಳ ನಡುವಿನ ರಾಜತಾಂತ್ರಿಕ ಸಂಬಂಧವಿರುವ ಸಂಬಂಧಗಳನ್ನು ಕುರಿತು ಒಂದು ಬುಕ್ಕನ್ನು ನೇಷನನ್ನು ಕ್ರಿಯೇಟ್ ಮಾಡಿ ಆ ಬುಕ್ಸಿಗೆ ಸಂಬಂಧಪಟ್ಟಂತೆ ಫಿಲ್ಮನ್ನು ರೆಡಿ ಮಾಡ್ತಾ ಇದೆ ಸ್ನೇಹಿತರ ಆ ಫಿಲ್ಮ್ ಯಾವುದು ಅಂತಂದರೆ ಮುಜೀಬ್ ದಿ ಮೇಕಿಂಗ್ ಆಫ್ ದ ನೇಷನ್ ಅಂತ ಹೇಳ್ತೀವಿ ಈ ಒಂದು ಹೆಸರು ಅಂದರೆ ಮುಜೀಬ್ ದಿ ಮೇಕಿಂಗ್ ಆಫ್ ಎ ನೇಷನ್ ಎಂಬತಕ್ಕಂಥದ್ದು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧವನ್ನು ಕುರಿತು ಇರ್ತಕ್ಕಂಥ ಜಂಟಿ ಚಿತ್ರವನ್ನು ಭಾರತ ಮತ್ತು ಬಾಂಗ್ಲಾದೇಶ ಎರಡು ಇದನ್ನು ಜಾರಿಗೆ ತರ್ತಾ ಇದೆ ಅಷ್ಟಲ್ಲದೆ ಬಾಂಗ್ಲಾದೇಶದಲ್ಲಿ ಹದಿನೇಳನೇ ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕೂಡ ಈ ವರ್ಷ ನಡೆಯಲಿದೆ ಸ್ನೇಹಿತರೆ ಇನ್ನು ಆಪ್ಷನಲ್ಲಿ ಅಮೇರಿಕ ಇದೆ ನೋಡಿ ಅಮೆರಿಕ ಮತ್ತು ಭಾರತದ ನಡುವೆ ಇತ್ತೀಚೆಗೆ ಭಾರತದಲ್ಲಿ ಅಮೆರಿಕ ಐದು ದಶಲಕ್ಷ ಡಾಲರ್ ರಕ್ಷಣಾ ಪ್ಯಾಕೇಜನ್ನು ಘೋಷಿಸಿದೆ ನೋಡಿ ಭಾರತದೊಂದಿಗೆ ಇಲ್ಲಿ ಐದು ಲಕ್ಷ ದಶ ಇದನ್ನ ಆಲ್ರೆಡಿ ನಿಮ್ಮ ಮುಂದೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ ಭಾರತದಲ್ಲಿ ಇನ್ನು ಮುಂದೆ ಅಮೆರಿಕವು ಐದು ಲಕ್ಷ ಐದು ದ ಐನೂರು ದಶಲಕ್ಷ ಐದು ಅಲ್ಲ ಐನೂರು ಐನೂರು ದಶಲಕ್ಷ ಒಂದು ಡಾಲರ್ನ ರಕ್ಷಣಾ ಪ್ಯಾಕೇಜನ್ನು ಘೋಷಣೆ ಮಾಡಲು ಇತ್ತೀಚೆಗೆ ಬಾ ಅಲ್ಲಿ ಆಗಿತ್ತು ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿದೆ ಇನ್ನೊಂದು ಫ್ರಾನ್ಸ್ ನೋಡಿ ಫ್ರಾನ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಅಂಡರ್ ನೈನ್ಟೀನ್ ಅಂತ ಹೇಳ್ತೀವಿ ಅಂಡರ್ ನೈನ್ಟೀನ್ ಅಂತಾರಾಷ್ಟ್ರೀಯ ಶಾಲಾ ಫೆಡರೇಷನ್ ಗೇಮ್ಸ್ ನಡೀತಾ ಇದೆ ಇದು ಕೂಡ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಹಾಗಾದರೆ ಮಾಹಿತಿ ಪ್ರಕಾರ ನೋಡಿ ಇಂಡಿಯಾ ಯು ಕೆ ಟು ಸೆಟ್ ಜಾಯಿನ್ ಕಾಮನ್ವೆಲ್ತ್ ಡಿಪ್ಲೊಮ್ಯಾಟಿಕ್ ಅಕಾಡೆಮಿ ಈ ಒಂದು ಮಾಹಿತಿಯನ್ನು ಇಲ್ಲಿ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅಮೆರಿಕಾದಲ್ಲಿ ಈ ಒಂದು ಅಕಾಡೆಮಿಗೆ ಕುರಿತಂತೆ ಚರ್ಚೆ ಮಾಡಲು ಭಾಗವಹಿಸಿದ್ರು ಹಾಗಾದರೆ ಡಿಸ್ಕ್ರಿಪ್ಷನಲ್ಲಿ ಏನು ಒಳಗೊಂಡಿದೆ ನೋಡಿ ಜಂಟಿ ಭಾರತ ಯು ಕೆ ಕಾಮನ್ವೆಲ್ತ್ ಡಿಪ್ಲೊಮ್ಯಾಟಿಕ್ ಅಕಾಡೆಮಿ ಕಾರ್ಯಕ್ರಮವನ್ನು ಯು ಕೆ ಮತ್ತು ಭಾರತ ವಿದೇಶಾಂಗ ಮಂತ್ರಿಗಳು ಇತ್ತೀಚೆಗೆ ಘೋಷಿಸಿದ್ದಾರೆ ಇದು ಜಾಗತಿಕ ಮಟ್ಟದ ಪ್ರಭಾವವನ್ನು ಹೊಂದಿರುವ ಉದಯೋನ್ಮುಖ ಸವಾಲುಗಳನ್ನು ಎದುರಿಸಲು ಅಗತ್ಯವಿರುವ ಪರಿಣಿತಿ ಮತ್ತು ಕೌಶಲ್ಯಗಳೊಂದಿಗೆ ಎಲ್ಲ ಕಾಮನ್ವೆಲ್ತ್ ಸದಸ್ಯ ರಾಷ್ಟ್ರಗಳ ರಾಜ್ಯತಾಂತ್ರಿಕರನ್ನು ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ ನೋಡಿ ಇದು ಸೇವಲ ಕಾಮನ್ವೆಲ್ತ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದೆ ಹಾಗಾದರೆ ಈ ಕಾಮನ್ವೆಲ್ತ್ ರಾಷ್ಟ್ರಗಳಂದರೆ ಯಾವುವು ಗೊತ್ತಾ ನಿಮಗೆ ನೋಡಿ ಬ್ರಿಟಿಷರು ಯಾವ ಯಾವ ದೇಶಗಳನ್ನು ಆಳಿದ್ದಾರೋ ಸೊ ಬ್ರಿಟಿಷರಿಂದ ಯಾವ ಯಾವ ದೇಶಗಳು ಸ್ವತಂತ್ರಗೊಂಡಿವೆಯೋ ಬ್ರಿಟಿಷರು ಆಳಿರ್ತಕ್ಕಂಥ ಪ್ರತಿಯೊಂದು ದೇಶವು ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟದ ರಾಷ್ಟ್ರವಾಗಿರುತ್ತೆ ಹೀಗೆ ಕಾಮನ್ವೆಲ್ತ್ ರಾಷ್ಟ್ರಗಳ ಉದಯೋನ್ಮುಖ ಸವಾಲುಗಳನ್ನು ಎದುರಿಸಲು ಅಗತ್ಯವಾಗಿರತಕ್ಕಂಥ ಪರಿಣಿತಿ ಮತ್ತು ಕೌಶಲ್ಯಗಳನ್ನು ಇಲ್ಲಿ ಕಾಮನ್ ರಾಜತಾಂತ್ರಿಕವಾಗಿ ಸಜ್ಜುಗೊಳಿಸುವ ಗುರಿ ಒಂದು ಗುರಿಯನ್ನು ಉದ್ದೇಶದಿಂದಾಗಿ ಈ ಕಾಮನ್ವೆಲ್ತ್ ಡಿಪ್ಲೊಮ್ಯಾಟಿಕ್ ಅಕಾಡೆಮಿ ಕಾರ್ಯಕ್ರಮದಲ್ಲಿ ಇಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಅಕಾಡೆಮಿ ಕಾರ್ಯಕ್ರಮವನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ ನೋಡಿ ವೆರಿ ಇಂಪಾರ್ಟೆಂಟ್ ನಿಮಗೆ ಇದನ್ನೇ ಕೇಳ್ಬೋದು ಇತ್ತೀಚೆಗೆ ಭಾ ಜಂಟಿ ಭಾರತ ಯು ಕೆ ಕಾಮನ್ವೆಲ್ತ್ ಡಿಪ್ಲೊಮ್ಯಾಟಿಕ್ ಅಕಾಡೆಮಿ ಕಾರ್ಯಕ್ರಮವು ಯಾವ ಕೆಳಗಿನ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಯಿತು ಅಂತ ಓಕೆ ನವದೆಹಲಿಯಲ್ಲಿ ಇದನ್ನು ಆಯೋಜಿಸಲಾಗಿತ್ತು ಜೂನ್ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದರ ಪೂರ್ವ ಆಫ್ರಿಕಾದ ರುವಾಂಡದಲ್ಲಿ ನಡೆದ ಇಪ್ಪತ್ತಾರನೇ ಕಾಮನ್ವೆಲ್ತ್ ಸರ್ಕಾರಗಳ ಮುಖ್ಯಸ್ಥರ ಸಭೆ ಸಮಯದಲ್ಲಿ ಇದನ್ನು ಘೋಷಿಸಲಾಯಿತು ಓಕೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನಿನ್ನೆಯ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ ಜೂನ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರವರೆಗೆ ಪೂರ್ವ ಆಫ್ರಿಕಾದ ರುವಾಂಡದಲ್ಲಿ ಇಪ್ಪತ್ತಾರನೇ ಕಾಮನ್ವೆಲ್ತ್ ಸರ್ಕಾರಗಳ ಮುಖ್ಯಸ್ಥರ ಸಭೆ ನೋಡಿ ಕಾಮನ್ವೆಲ್ತ್ ಗವರ್ನಮೆಂಟ್ ಮೀಕಿ ಮೀಟಿಂಗ್ ಅಂತ ಹೇಳ್ತೀವಿ ಸಿ ಕೋ ಜಿ ಎಮ್ ಅಂತ ಸೊ ಇದು ಕಾಮನ್ವೆಲ್ತ್ ಗವರ್ನಮೆಂಟ್ ಮೀಟಿಂಗ್ ಅಂತ ಹೇಳ್ತೀವಿ ಸೊ ಇಪ್ಪತ್ತಾರನೇ ಕಾಮನ್ವೆಲ್ತ್ ಗವರ್ಮೆಂಟ್ ಮೀಟಿಂಗ್ ಎಲ್ಲಿ ನಡೆದಿದೆ ಆಫ್ರಿಕಾದ ರುವಾಂಡಾದಲ್ಲಿ ನಡೆದಿದೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ನು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಫಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತೈದು ಯಾವ ಕೇಂದ್ರ ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರುತ್ತದೆ ಜೂನ್ ಇಪ್ಪತ್ತೆರಡರಂತೆ ಸೊ ಅದಕ್ಕೆ ಸರಿಯಾದಂತೂ ಉತ್ತರ ನೋಡಿ ಆಪ್ಷನ್ ನಂಬರ್ ಎ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಈ ಒಂದು ಹ್ಯಾಕ್ಟ್ ಕಂಡು ಬರುತ್ತದೆ ನೋಡಿ ಯಾಕೆ ಪ್ರಚಲಿತದಲ್ಲಿದೆ ಅಂತ ನೋಡೋದಾದ್ರೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಂದಾಯ ಇಲಾಖೆಯು ಸಾವಿರದ ಒಂಬೈನೂರ ಎಂಬತ್ತೈದರ ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರಾಫಿಕ್ ಸಬ್ಸ್ಟೆನ್ಸಸ್ ಕಾಯ್ದೆಯನ್ನು ನಿಯಂತ್ರಿಸುತ್ತದೆ ಮಾದಕ ದ್ರವ್ಯಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ತರಲು ಕೇಂದ್ರ ಸರ್ಕಾರವು ಈ ಕಾಯ್ದೆಯ ಆಡಳಿತವನ್ನು ಗೃಹ ಸಚಿವಾಲಯದ ಹಣಕಾಸು ಸಚಿವಾಲಯದಿಂದ ವರ್ಗಾಯಿಸಲು ಇತ್ತೀಚೆಗೆ ಯೋಜಿಸಿದೆ ಆ ಒಂದು ಕಾರಣದಿಂದಾಗಿ ಇದು ಈಗ ಪ್ರಚಲಿತದಲ್ಲಿದೆ ಇನ್ನು ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿ ಈ ಒಂದು ಕ್ವಶನ್ ದಿ ಹಿಂದೂ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ ಫ್ರೆಂಡ್ಸ್ ಹಾಗಾದರೆ ನೋಡಿ ಇತ್ತೀಚೆಗೆ ಯಾವ ದೇಶವು ತನ್ನ ದೇಶೀಯವಾಗಿ ನಿರ್ಮಿಸಿದಂತಹ ನೂರಿ ರಾಕೆಟ್ ಅನ್ನು ಬಳಸಿಕೊಂಡು ತನ್ನ ಮೊದಲ ಉಪಗ್ರಹವನ್ನು ಇತ್ತೀಚೆಗೆ ಕಕ್ಷೆಗೆ ಸೇರಿಸಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ದಕ್ಷಿಣ ಕೊರಿಯಾ ನೋಡಿ ದಕ್ಷಿಣ ಕೊರಿಯಾವು ಇತ್ತೀಚೆಗೆ ತನ್ನ ದೇಶೀಯವಾಗಿ ನಿರ್ಮಿಸಿದಂಥ ಮೊಟ್ಟ ಮೊದಲ ಉಪಗ್ರಹ ನೂರಿ ರಾಕೆಟ್ ಅನ್ನು ಬಳಸಿಕೊಂಡು ಮೊಟ್ಟ ಮೊದಲ ಬಗ್ಗೆ ಕಕ್ಷೆಗೆ ಒಂದು ಕಳಿಸಿದೆ ಈ ಒಂದು ಮಾಹಿತಿಯನ್ನು ಈ ಒಂದು ಪೇಪರಲ್ಲಿ ನೀಡಿದ್ರು ಹಾಗಾದ್ರೆ ಇಲ್ಲಿ ಭಾರತ ಇತ್ತೀಚೆಗೆ ಒಂದು ಉಡಾವಣೆ ಮಾಡಿದೆ ಸ್ನೇಹಿತರೆ ಆ ಉಡಾವಣೆ ಯಾವುದು ಅಂತ ನೋಡೋದಾದ್ರೆ ನೋಡಿ ಅಂದರೆ ಭಾರತ ಮತ್ತು ಬ್ರೆಜಿಲ್ ಜೈಂಟಾಗಿ ಇತ್ತೀಚೆಗೆ ಅಮೆಜೋನಿಯಾ ಅಂತ ಹೇಳ್ತೀವಿ ಅಮೆಜೋನಿಯಾ ಅಮೆಜಾನ್ ಕಾರ್ಡ್ ಏನಿದೆ ಸೊ ಅದರ ಹೆಸರಿನಲ್ಲಿ ಅಮೆಜೋನಿಯಾ ಒನ್ ಎಂಬತಕ್ಕಂಥ ಹೆಸರಿನಲ್ಲಿ ಇದನ್ನು ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಒನ್ ಅಡಿಯಲ್ಲಿ ಇತ್ತೀಚೆಗೆ ಉಡಾವಣೆ ಮಾಡಿದೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಒನ್ನಿಂದ ಅಮೆಝೋನಿಯಾ ಒನ್ ಎಂಬತಕ್ಕಂಥ ಉಪಗ್ರಹವನ್ನು ಭಾರತ ಮತ್ತು ಬ್ರೆಜಿಲ್ ದೇಶಗಳು ಜಂಟಿಯಾಗಿ ಉಡಾವಣೆ ಮಾಡಿವೆ ಹಾಗಾದರೆ ಅಮೇರಿಕಾ ನಾಸಾ ಇತ್ತೀಚೆಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅನ್ನೋ ಇದನ್ನು ಉಡಾವಣೆ ಮಾಡಿದೆ ಯಾವುದು ಅಂತ ನೋಡೋದಾದರೆ ನೋಡಿ ಮುಂದಿನ ಪೀಳಿಗೆಯ ಹವಾಮಾನ ವೀಕ್ಷಣಾಲಯದ ಮೂರನೇ ಸರಣಿ ಉಡಾವಣೆ ಅಂತ ಹೇಳ್ತೀವಿ ಅಂದರೆ ಇನ್ನು ಬರ್ತಕ್ಕಂಥ ಮುಂದಿನ ಪೀಳಿಗೆಯ ಹವಾಮಾನ ವೀಕ್ಷಣಾಲಯದ ಮೂರನೇ ಸರಣಿಯ ಉಪಗ್ರಹವನ್ನು ಉಡಾವಣೆ ಮಾಡಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಹಾಗಾದರೆ ಯುನೈಟೆಡ್ ಹರಬ್ ಹೆಮಿರೇಟ್ಸ್ ಯು ವಿ ಐ ಇ ನೋಡಿ ಕ ಖಲೀಫಾ ಸ್ಯಾಟ್ ಅಂತ ಹೇಳ್ತೀವಿ ಖಲೀಫಾ ಓಕೆ ಖಲೀಫಾ ಎಂಬತಕ್ಕಂಥದ್ದು ಖಲೀಫಾ ಸ್ಯಾಟ್ ಸೊ ಖಲೀಫಾ ಸ್ಯಾಟ್ ಎಂಬತಕ್ಕಂಥದ್ದು ಇದು ಯುನೈಟೆಡ್ ಹರಬ್ ಹೆಮಿರೇಟ್ಸ್ನ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ಮೊದಲ ಉಪಗ್ರಹವಾಗಿದೆ ಸೊ ಇದನ್ನು ಕೂಡ ರೀಸೆಂಟಾಗಿ ಉಡಾವಣೆ ಮಾಡಿದೆ ಯು ವಿ ಎ ನೋಡಿ ಇದು ಪ್ರಮುಖ ಉಡಾವಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿದೆ ನೋಡಿ ಸೌತ್ ಕೊರಿಯಾ ಲಾಂಚ್ ಸ್ಯಾಟಲೈಟ್ ಇಂಟು ಆರ್ಬಿಟ್ ಯೂಸಿಂಗ್ ಇಟ್ಸ್ ಓನ್ ರಾಕೆಟ್ ಅಂದರೆ ತನ್ನ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ರಾಕೆಟ್ ಎಂಬತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಿದೆ ಈ ಪೇಪರಲ್ಲಿ ದಕ್ಷಿಣ ಕೊರಿಯಾ ತನ್ನ ಮೊದಲ ಉಪಗ್ರಹವನ್ನು ಸ್ವದೇಶಿ ರಾಕೆಟ್ ಬಳಸಿ ಯಶಸ್ವಿಯಾಗಿ ಉಡಾವಣೆ ಮಾಡಿತು ರಾಷ್ಟ್ರದ ವಿಸ್ತರಿಸುತ್ತಿರುವ ಏರೋಸ್ಪೇಸ್ ಮಹತ್ವಾಕಾಂಕ್ಷೆಗಳನ್ನು ಹೆಚ್ಚಿಸಿತು ಮತ್ತು ಪ್ರತಿಸ್ಪರ್ಧಿ ಉತ್ತರ ಕೊರಿಯಾದೊಂದಿಗೆ ಉದ್ವಿಗ್ಧತೆಯ ಮಧ್ಯೆ ದೊಡ್ಡ ಕ್ಷಿಪಣಿಗಳನ್ನು ನಿರ್ಮಿಸಲು ಮತ್ತು ಪತ್ತೆದಾರಿ ಉಪಗ್ರಹಗಳನ್ನು ಉಡಾವಣೆ ಮಾಡಲು ಅಗತ್ಯವಾದ ತಂತ್ರಜ್ಞಾನಗಳನ್ನು ಹೊಂದಿದೆ ಎಂದು ಇಲ್ಲಿ ಸಾಬೀತುಪಡಿಸಿದ ಮೂರು ಹಂತದ ನೂರಿ ರಾಕೆಟ್ ದಕ್ಷಿಣ ದ್ವೀಪದಲ್ಲೇ ದಕ್ಷಿಣ ಕೊರಿಯಾದ ಬಾಹ್ಯಾಕಾಶ ಉಡಾವಣಾ ಸೌಲಭ್ಯದಿಂದ ನಾನ್ನೂರ ಮೂವತ್ತೈದು ಮೈಲುಗಳ ಗುರಿಯ ಎತ್ತರಕ್ಕೆ ಕಾರ್ಯಕ್ಷಮತೆಯ ಪರಿಶೀಲನೆ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಎಂದು ಇತ್ತೀಚೆಗೆ ವಿಜ್ಞಾನಿಗಳು ಅಲ್ಲಿನ ಸಚಿವಾಲಯ ವರದಿ ಮಾಡಿದೆ ಓಕೆ ಸೊ ಇದು ನೋಡಿ ನೂರ ಐವತ್ತ ನಾಲ್ಕು ಅಡಿ ರಾಕೆಟ್ ಅದ್ಭುತವಾದ ಜ್ವಾಲೆಗಳು ಮತ್ತು ಸಾಕಷ್ಟು ಪ್ರಮಾಣದ ಬಿಳಿ ವಗೆಯ ನಡುವೆ ಲೈವ್ ಟಿ ವಿ ತುಣುಕಿನಲ್ಲಿ ಆರೋಹಣ ಮಾಡುತ್ತಿರುವುದು ಕಂಡು ಬಂದಿದೆ ದಕ್ಷಿಣ ಕೊರಿಯಾದ ಪ್ರಸ್ತುತ ಅಧ್ಯಕ್ಷರು ಯೋನ್ ಸುಕ್ ಯೋಲ್ ದಕ್ಷಿಣ ಕೊರಿಯಾದ ರಾಷ್ಟ್ರೀಯ ಉವು ಅಂತ ನೋಡಿದರೆ ಮುಂಗುಂಗ್ವಾ ಅಂತ ಹೇಳ್ತೀವಿ ಅಂದ್ರೆ ರೋಸ್ ಆಫ್ ಶರೋನ್ ಎಂಬತಕ್ಕಂಥದ್ದು ಇನ್ನು ದಕ್ಷಿಣ ಕೊರಿಯಾದ ಕರೆನ್ಸಿ ಅಂತ ನೋಡಿದಾದರೆ ದಕ್ಷಿಣ ಕೊರಿಯನ್ ಯೋ ಓನ್ ಅಂತ ಹೇಳ್ತೀವಿ ಓನ್ ಸ್ನೇಹಿತರ ದಕ್ಷಿಣ ಕೊರಿಯನ್ ಓನ್ ಎಂಬತಕ್ಕಂಥದ್ದು ಇಲ್ಲಿನ ಕರೆನ್ಸಿ ಆಗಿದೆ ಇದು ದಕ್ಷಿಣ ಕೊರಿಯಾಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಮಾಹಿತಿಯಾಗಿದೆ ಸೊ ಏನಕ್ಕೆ ಇನ್ನು ನೆಕ್ಸ್ಟ್ ಐದನೇ ಕ್ವಶನ್ ಏನಿದೆ ಅಂತ ನೋಡಿ ಐದನೇ ಕ್ವಶನ್ ದಿ ಎಕನಾಮಿಕ್ಸ್ ಟೈಮ್ಸ್ ಪೇಪರ್ನ ಮಾಹಿತಿಯಾಗಿದೆ ಹಾಗಾದ್ರೆ ನೋಡಿ ಇತ್ತೀಚೆಗೆ ಚೀನಾ ಮೂರು ಹೊಸ ನೋಡಿ ಇತ್ತೀಚೆಗೆ ಚೀನಾ ದೇಶವು ಮೂರು ಹೊಸ ಯಾವ ಹೆಸರಿನ ರಿಮೋಟ್ ಸೆಟ್ಟಿಂಗ್ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ ನೋಡಿ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾಗೂನ್ ತರ್ಟಿ ಫೈವ್ ಅಂತ ಹೇಳ್ತೀವಿ ಯಾಗೂನ್ ತರ್ಟಿ ಫೈವ್ ಹೆಸರಿನ ಚೀನಾ ಮೂರು ವಚ್ಚ ವಶ ರಿಮೋಟ್ ಸೆನ್ಸಿಂಗ್ ಉಪಗ್ರಹವನ್ನು ಇತ್ತೀಚೆಗೆ ಉಡಾವಣೆ ಮಾಡಿದೆ ನೋಡಿ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ ಇದನ್ನು ಸೊ ನೋಡಿ ಮಾಹಿತಿ ಪ್ರಕಾರ ಚೀನಾ ಲಾನ್ಸ್ ನ್ಯೂ ಬ್ಯಾಚ್ ಆಫ್ ತ್ರೀ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸನ್ನು ಇತ್ತೀಚೆಗೆ ಉಡಾವಣೆ ಮಾಡಿದೆ ನೈಋತ್ಯ ಚೀನದ ಸಿಚುವಾನ್ ಪ್ರಾಂತದಲ್ಲಿರುವ ಕ್ಷಿ ಚಾಂಗ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಮೂರು ಹೊಸ ರಿಮೋಟ್ ಸೆನ್ಸಿಂಗ್ ಉಪಗ್ರಹಗಳನ್ನು ಚೀನಾ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಯಾಂಗೂನ್ ತರ್ಟಿ ಫೈ ಈ ಕುಟುಂಬ ಭಾಗವಾಗಿ ಲಾಂಗ್ ಮಾರ್ಚ್ ಟು ಡಿ ಕ್ಯಾರಿಯರ್ ರಾಕೆಟ್ನಿಂದ ಬೆಳಗ್ಗೆ ಹನ್ನೆರಡು ಇಪ್ಪತ್ತೆರಡಕ್ಕೆ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಯಿತು ಮತ್ತು ಇದು ಯಶಸ್ವಿಯಾಗಿ ಉದ್ದೇಶಿತ ಕಕ್ಷೆಯನ್ನು ಪ್ರವೇಶಿಸಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭಿಸಿದೆ ಇದು ಚೀನೋ ಏರೋಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾರ್ಪೊರೇಷನ್ನ ಲಾಂಗ್ ಮಾರ್ಚ್ ಕ್ಯಾರಿಯರ್ ರಾಕೆಟ್ ಕುಟುಂಬ ಸುಮಾರು ತೊಂಬತ್ತಾರು ಪಾಯಿಂಟ್ ನಾಲ್ಕರಷ್ಟು ಇದೆ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಇಲ್ಲಿ ನೆಲೆಗೊಂಡಿದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ಈ ಒಂದು ಕ್ವಶನ್ ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನ ಮಾಹಿತಿಯಾಗಿದೆ ಆರನೇ ಕ್ವಶನ್ ಇತ್ತೀಚಿಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಸಾವೋ ಜೋವೋ ಹಬ್ಬವನ್ನು ಆಚರಿಸಲಾಯಿತು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಗೋವಾ ಗೋವಾ ರಾಜ್ಯದಲ್ಲಿ ಇತ್ತೀಚೆಗೆ ಸಾವೋ ಜೋವೋ ಅಂತ ಹೇಳಿದ್ವಿ ಇಲ್ಲಿ ಇಂಗ್ಲೀಷಲ್ಲಿ ಸಾವೋ ಜೋವೋ ಎಂಬಕ್ಕಂಥ ಹಬ್ಬವನ್ನು ಆಚರಣೆ ಮಾಡಲಾಯಿತು ಫ್ರೆಂಡ್ಸ್ ಈಗ ನಾವು ನೋಡಿ ಭಾರತೀಯ ಪ್ರಮುಖ ಎಂಟು ಶಾಸ್ತ್ರೀಯ ಸ್ಥಾನವನ್ನು ಪಡೆದಿರತಕ್ಕಂಥ ಭಾಷೆಗಳನ್ನು ಎಂಟು ಇದಾವೆ ಆ ಭಾಷೆಗಳು ಯಾವುವು ಎಂಬತಕ್ಕಂಥ ಸ್ವಲ್ಪ ರಿವೀಸ್ ಮಾಡಿಬಿಡ್ತೀನಿ ಕೇಳ್ಕೊಂಬಿಡಿ ಒಂದನೇದಾಗಿ ಕೇ ತಮಿಳುನಾಡಿನ ಯಾವುದು ಭರತನಾಟ್ಯಂ ಅಂತ ಹೇಳ್ತೀವಿ ಭರತನಾಟ್ಯಂ ತಮಿಳುನಾಡಿನಲ್ಲಿ ಇದು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದೆ ಒಂದನೇ ಭಾಷೆಯಾಗಿದೆ ಎರಡನೇದು ಅಂತಂದರೆ ಕೇರಳದಲ್ಲಿ ಕಥಕ್ಕಳಿ ಅಂತ ಹೇಳ್ತೀವಿ ನೋಡಿ ಕಥಕ್ ಬೇರೆ ಕಥಕ್ಕಳಿ ಬೇರೆ ಕಥಕ್ಕಳಿ ಜೊತೆಗೆ ಪ್ಲಸ್ ಇನ್ನೊಂದು ಮೋಹಿನಿಯಟ್ಟಂ ಅಂತ ಹೇಳ್ತೀವಿ ಇವು ಇವು ಕೇರಳದಲ್ಲಿ ಈ ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂಥ ಭಾಷೆವಾಗಿದೆ ತಮಿಳುನಾಡು ಅಂತ ಬಂದರೆ ಭರತನಾಟ್ಯಂ ಇನ್ನು ಕೂಚುಪುಡಿ ಅಂತ ಹೇಳ್ತೀವಿ ಸ್ನೇಹಿತರೆ ಆಂಧ್ರ ಪ್ರದೇಶದಲ್ಲಿ ಓಕೆ ನಾಲ್ಕನೇ ಭಾಷೆ ಆಗಿದೆ ಇದು ಕೋಚುಪುಡಿ ಅಂತ ಹೇಳ್ತೀವಿ ಕೋಚುಪುಡಿ ಇದು ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದೆ ಇನ್ನು ಐದನೇ ಸ್ಥಾನದಲ್ಲಿ ಒಡಿಸ್ಸಾ ಒಡಿಸ್ಸಾದಲ್ಲಿ ಒಡಿಸ್ಸಿ ಅಂತ ಹೇಳ್ತೀವಿ ಈ ಒಡಿಸ್ಸಿ ಭಾಷೆಯು ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ಭಾಷೆಯಾಗಿದೆ ಇನ್ನೊಂದು ಸಾತ್ರಿಯ ಅಂತ ಹೇಳ್ತೀವಿ ಸ್ನೇಹಿತರೆ ಸಾತ್ರಿಯ ಎಂಬತಕ್ಕಂಥ ಭಾಷೆ ಈಶಾನ್ಯ ಭಾರತದಲ್ಲಿ ತುಂಬನೇ ಫೇಮಸ್ಸು ಸಾತ್ರಿಯ ಸಾತ್ರಿಯ ಅಂತ ಹೇಳ್ತೀವಿ ಇದು ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಇನ್ನೊಂದು ಏಳನೇ ಸ್ಥಾನದಲ್ಲಿರ್ತಕ್ಕಂಥದ್ದೇ ಮಣಿಪುರಿ ಓಕೆ ಮಣಿಪುರದಲ್ಲಿರ್ತಕ್ಕಂಥ ಮಣಿಪುರಿ ಏಳನೇ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಕ್ಕಂಥ ಭಾಷೆವಾಗಿದೆ ಇನ್ನು ಎಂಟನೇದಾಗಿ ಎಲ್ಲಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಕಥಕ್ ಅಂತ ಹೇಳ್ತೀವಿ ಕಥಕ್ಗಳಿ ಬೇರೆ ಕಥಕ್ ಈ ಎಂಟು ನೃತ್ಯಗಳೇನಿದೆ ಇವು ಭಾರತದ ಪ್ರಮುಖ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ಭಾಷೆಗಳಾಗಿವೆ ಇನ್ನು ಬುಡಕಟ್ಟು ನೃತ್ಯ ಅಂತ ಬಂದರೆ ಈ ಅಸ್ಸಾಮಲ್ಲಿ ಬಿಹು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಬುಡಕಟ್ಟು ನೃತ್ಯ ಆಗಿದೆ ಇನ್ನು ಗುಜರಾತಲ್ಲಿ ಅಂತ ಬಂದರೆ ಗಾರ್ಬಾ ಅಂತ ಬರುತ್ತೆ ಇನ್ನು ದಾಂಡಿಯಾ ಅಂತ ಬರುತ್ತೆ ಇನ್ನು ಮಹಾರಾಷ್ಟ್ರ ಅಂತ ಬಂದಂತೆ ತಮಾಸಾ ಅಂತ ಬರುತ್ತೆ ಸ್ನೇಹಿತರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಸುಗ್ಗಿ ಕುಣಿತ ಯಕ್ಷಗಾನ ಉತ್ತರಿ ನೃತ್ಯ ಡೊಳ್ಳು ಕುಣಿತ ಸೋಮನ ಕುಣಿತ ವೀರಗಸೆ ತುಂಬಾ ಫೇಮಸ್ ಆಗಿರತಕ್ಕಂಥ ನೃತ್ಯಗಳಾಗಿವೆ ಇವೆಲ್ಲ ಬುಡಕಟ್ಟು ನೃತ್ಯಗಳು ಜೊತೆಗೆ ಇನ್ನು ಮಹಾರಾಷ್ಟ್ರ ಅಂತ ಬಂದರೆ ತಮಾಸ ಅಂತ ಬರುತ್ತೆ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವು ಭಾರತದ ಪ್ರಮುಖ ಶಾಸ್ತ್ರೀಯ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥ ನೃತ್ಯಗಳು ಅದರ ಜೊತೆಗೆ ಇತ್ತ ಬಿಹು ಏನ್ ಹೇಳಿದೆ ಸೊ ಇವೆಲ್ಲ ಬುಡಕಟ್ಟು ನೃತ್ಯಗಳಾಗಿವೆ ಓಕೆ ಸೊ ಇನ್ನ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಒಂದು ಹಿಂದೂಸ್ತಾನ್ ಪೇಪರ್ ಅಲ್ಲಿ ಕೊಟ್ಟಿದ್ರು ಗೋವಾ ಸೆಲೆಬ್ರೇಟ್ಸ್ ಸಾವೋ ಜೋವೋ ಫೆಸ್ಟಿವಲ್ ಆಫ್ಟರ್ ಟೂ ಇಯರ್ಸ್ ನೋಡಿ ಕೋವಿಡ್ ನೈನ್ಟೀನಿಂದ ಎರಡು ವರ್ಷಗಳ ಕಾಲ ನಿಲ್ಲಿಸಿದ್ರಂತೆ ಸೊ ಎರಡು ವರ್ಷಗಳ ನಂತರ ಈ ಸಾವೋ ಜೋವೊ ಫೆಸ್ಟಿವಲನ್ನು ಪುನಃ ಈಗ ಉದ್ಘಾಟನೆ ಮಾಡಿದ್ದಾರೆ ಎರಡು ವರ್ಷಗಳ ಕೊರೋನಾ ವೈರಸ್ ಪ್ರೇರಿತ ಅಂತರದ ನಂತರ ಗೋವಾದ ಜನರು ಸಾಂಪ್ರದಾಯಿಕ ಉತ್ಸವದಲ್ಲಿ ಸೇಂಟ್ ಜಾನ್ ಒಂದು ಬ್ಯಾಪ್ಟಿಸ್ಟನ್ನ ಹಬ್ಬವಾದ ಸಾವೋ ಜೋವೊ ಹಬ್ಬವನ್ನು ಆಚರಿಸಲಾಯಿತು ಜೋರ್ಡಾನ್ ನದಿ ನೋಡಿ ತುಂಬಾನೇ ಇಂಪಾರ್ಟೆಂಟ್ ಜೋರ್ಡಾನ್ ನದಿಯಲ್ಲಿ ಲಾರ್ಡ್ ಜೀಸಸ್ ಬ್ಯಾಸ್ಟೇಜ್ ಮಾಡಿದ ಸೇಂಟ್ ಜಾನ್ ಇಲ್ಲಿ ಈ ಹಬ್ಬವನ್ನು ಸಮರ್ಪಿಸಲಾಯಿತು ಮತ್ತು ಮಾನ್ಸೂನ್ ಆರಂಭದಲ್ಲಿ ಇದನ್ನು ಆಚರಿಸಲಾಗುತ್ತದೆ ಗೋವಾದ ಪ್ರಸ್ತುತ ರಾಜ್ಯಪಾಲರು ಪಿ ಎಸ್ ಶ್ರೀಧರನ್ ಪಿಳ್ಳೈ ಗೋವಾದ ಪ್ರಸ್ತುತ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅಂತ ಹೇಳ್ತೀವಿ ಗೋವಾದಲ್ಲಿ ಮಾತನಾಡ್ತಕ್ಕಂಥ ಅತಿ ಹೆಚ್ಚಿನ ಭಾಷೆ ಯಾವುದಂದ್ರೆ ತುಂಬಾ ಇಂಪಾರ್ಟೆಂಟು ಕೊಂಕಣಿ ಅಂತ ಹೇಳ್ತೀವಿ ಕೊಂಕಣಿ ಇಲ್ಲಿ ಆ ವಲಯ ಯಾವುದು ಅಂತ ಕೇಳ್ತಾರೆ ಕೊಂಕಣಿ ಆಗಿರ್ಬೋದು ಮಲಬಾರ್ ತೀರ ಸೊ ಈ ತರಹದ ತೀರಗಳಲ್ಲಿ ಗೋವಾ ಕೊಂಕಣಿ ತೀರದಲ್ಲಿ ಕಂಡುಬರತಕ್ಕಂಥದ್ದು ಓಕೆ ಸೊ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇದು ಓಕೆ ನೋಡಿ ಗೋವಾದ ಬಗ್ಗೆ ಇತ್ತೀಚೆಗೆ ಭಾರತ ಸರ್ಕಾರ ಮತ್ತು ವಿದೇಶಗಳಿಂದ ಹಲವಾರು ಒಂದು ಸೂಚನೆಗಳು ಬಿಡುಗಡೆಯಾಗಿವೆ ಸೊ ಗೋವಾಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಂದಿದ್ದೇನೆ ನೋಡಿ ಇದು ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯವಾಗಿದೆ ಮತ್ತು ಜನಸಂಖ್ಯೆಯಲ್ಲಿ ನಾಲ್ಕನೇ ಚಿಕ್ಕ ರಾಜ್ಯವಾಗಿದೆ ಗೋವಾವು ಗೋವಾ ಎಲ್ಲ ಭಾರತೀಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ತಲವಾರು ಜಿ ಡಿ ಪಿಯನ್ನು ಹೊಂದಿದೆ ನೋಡಿ ಇದು ಎರಡು ಸಾವಿರದ ಇಪ್ಪತ್ತೆರಡರ ರಿಪೋರ್ಟು ಸ್ನೇಹಿತರ ಓಕೆ ಒಟ್ಟಾರೆಯಾಗಿ ದೇಶದ ತಲಾ ಜಿ ಡಿ ಪಿಗಿಂತ ಎರಡೂವರೆ ಪಟ್ಟು ಹೆಚ್ಚು ಜಿ ಡಿ ಪಿಯನ್ನು ಗೋವಾ ಒಳಗೊಂಡಿದೆ ಇನ್ನು ಭಾರತದ ಹನ್ನೊಂದನೇ ಹಣಕಾಸು ಆಯೋಗವು ಅದರ ಮೂಲ ಸೌಕರ್ಯದಿಂದಾಗಿ ಗೋವಾವನ್ನು ಅತ್ಯುತ್ತಮ ಸ್ಥಾನದಲ್ಲಿರುವ ರಾಜ್ಯ ಎಂದು ಹೆಸರಿಸಿತು ಮತ್ತು ಭಾರತದ ಜನಸಂಖ್ಯೆಯ ರಾಷ್ಟ್ರೀಯ ಆಯೋಗವು ಇದನ್ನು ಭಾರತದ ಅತ್ಯುತ್ತಮ ಗುಣ ಗುಣಮಟ್ಟದ ಜೀವನವನ್ನು ಹೊಂದಿದೆ ಎಂದು ರೇಟ್ ಮಾಡಿದ ಅಂದ್ರೆ ಆಯೋಗದ ಹನ್ನೆರಡನೇ ಸೂಚನೆಗಳ ಏನಿದೆ ಸೊ ಈ ಹನ್ನೆರಡು ಸೂಚಕಗಳನ್ನು ರೇಟಿಂಗ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರ್ತಕ್ಕಂಥದ್ದು ಗೋವಾ ಎಂಬ ಮಾಹಿತಿ ಅಂದ್ರೆ ಚಿಕ್ಕ ರಾಜ್ಯಗಳ ಪ್ರಕಾರ ಗೋವಾ ಇಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದರ ರಿಪೋರ್ಟ್ ಸ್ನೇಹಿತರ ಇನ್ನು ಇದು ನೋಡಿ ಇದು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತೀಯ ರಾಜ್ಯಗಳಲ್ಲಿ ಮೂರನೇ ಅತಿ ಹೆಚ್ಚು ಶ್ರೇಯಾಂಕವನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ ಪಣಜಿ ಪ್ರಸ್ತುತ ಗೋವಾದ ರಾಜಧಾನಿಯಾಗಿದೆ ಇಲ್ಲಿನ ಅತಿ ದೊಡ್ಡ ನಗರ ಅಂತ ಅಂದ್ರೆ ವಾಸ್ಕೋಡ ಗಾಮನ ಅತಿ ದೊಡ್ಡ ನಗರವಾಗಿದೆ ಗೋವಾದ ಐತಿಹಾಸಿಕ ನಗರವಾದ ಮಾರ್ಗೋವೋ ಪೋರ್ಚುಗೀಸರ ಸಾಂಸ್ಕೃತಿಕ ಪ್ರಭಾವವನ್ನು ಇನ್ನು ಪ್ರದರ್ಶಿಸುತ್ತದೆ ಅವರು ಹದಿನಾರನೇ ಶತಮಾನದ ಆರಂಭದಲ್ಲಿ ಉಪಖಂಡಕ್ಕೆ ವ್ಯಾಪಾರಿಗಳಾಗಿ ಮೊದಲ ಬಾರಿಗೆ ಪ್ರಯಾಣಿಸಿದರು ಮತ್ತು ಶೀಘ್ರದಲ್ಲೇ ಅದನ್ನು ಗೋವನ್ನ ವಶಪಡಿಸಿಕೊಂಡರು ನಂತರ ಗೋವಾ ಪೋರ್ಚುಗೀಸ್ ರಾಜ್ಯದ ಸಾಗರೋತ್ತರ ಪ್ರದೇಶವಾಯಿತು ನಂತರ ಇದನ್ನು ಪೋರ್ಚುಗೀಸ್ ಇಂಡಿಯಾ ಎಂದು ಕರೆಯಲಾಗುತ್ತಿತ್ತು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಭಾರತವು ಸ್ವಾಧೀನಪಡಿಸಿಕೊಳ್ಳುವವರೆಗೂ ಸುಮಾರು ನಾನ್ನೂರ ಐವತ್ತು ವರ್ಷಗಳ ಕಾಲ ಇಲ್ಲಿ ಪೋರ್ಚುಗೀಸ್ ಆಡಳಿತವಿತ್ತು ಎಂಬತಕ್ಕಂಥ ಮಾಹಿತಿಯನ್ನು ಇದನ್ನು ಮೊದಲು ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾವನ್ನು ವಶಪಡಿಸಿಕೊಂಡಾಗ ಇದು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಅಂದರೆ ಯೂನಿಯನ್ ಟೆರಿಟರಿ ನಂತರ ಇದನ್ನು ಮೂವತ್ತು ಮೇ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಭಾರತದ ರಾಜ್ಯವನ್ನಾಗಿ ಮಾಡಲಾಯಿತು ಓಕೆ ಇನ್ನು ಏಳನೇ ಕ್ವಶನ್ ಏನಿದೆ ಅಂತ ನೋಡಿ ಕೆಳಗಿನ ಯಾವ ಭಾರತೀಯ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಭಾರತದ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಮುನ್ನಡೆಸಲು ಆಯ್ಕೆಯಾಗಿದ್ದಾರೆ ನೋಡಿ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅನ್ನ ಮುನ್ನಡೆಸಲು ಆಯ್ಕೆಯಾಗಿದ್ದಾರೆ ಅಂದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಶ್ಯಾಮ್ ಸರನ್ ಅಂತ ಹೇಳ್ತೀವಿ ಶ್ಯಾಮ್ ಸರನ್ ಈಗ ಮುಂದಿನ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ಹಾಗಾದರೆ ಇಲ್ಲಿ ಆಪ್ಷನ್ ನೋಡಿ ರಂಜನಾ ದೇಸಾಯಿ ಇವರು ರೀಸೆಂಟಾಗಿ ನಾನು ನಿಮ್ಮ ಮುಂದೆ ಹೇಳ್ತೀನಿ ಭಾರತೀಯ ಪತ್ರಿಕಾ ಮಂಡಳಿಯ ನೂತನ ಅಧ್ಯಕ್ಷರಾಗಿ ರಂಜನ್ ಅವರು ನೇಮಕಗೊಂಡಿದ್ರು ಅಂತ ಆಲ್ರೆಡಿ ಹೇಳಿದ್ದೆ ಇನ್ನು ಅಮನ್ ದೀಪ್ ಸಿಂಗ್ ಅಂತ ಹೇಳ್ತೀವಿ ನೋಡಿ ಆಪ್ಷನ್ ನಂಬರ್ ತ್ರೀಯಲ್ಲಿ ಇರ್ತಕ್ಕಂಥ ಅಮನ್ ದೀಪ್ ಸಿಂಗ್ ಇತ್ತೀಚೆಗೆ ವಿಶ್ವಸಂಸ್ಥೆಯ ಟೆಕ್ನಾಲಜಿ ಅಂಬಾಸಿಡರ್ ಅಂತ ಹೇಳ್ತೀವಂದರೆ ವಿಶ್ವಸಂಸ್ಥೆಯ ತಂತ್ರಜ್ಞಾನ ರಾಯಭಾರಿಯಾಗಿ ನೇಮಕಗೊಂಡಿದ್ರು ಸೊ ಇದನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳಿದ್ದೆ ಇನ್ನು ಕೃಷ್ಣ ಶ್ರೀನಿವಾಸನಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಅಂದರೆ ಐ ಎಮ್ ಎಫ್ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಏಷ್ಯಾ ಫೆಸಿಫಿಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಈ ಕೃಷ್ಣ ಶ್ರೀನಿವಾಸನ್ ಅವರು ನೇಮಕಗೊಂಡಿದ್ದಾರೆ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ತಂದಿದ್ದೆ ನೋಡಿ ಇವೆಲ್ಲ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿದೆ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ನ ಅಧ್ಯಕ್ಷರು ಈಗ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಮತ್ತು ಪರಮಾಣು ವ್ಯವಹಾರಗಳು ಮತ್ತು ಹವಾಮಾನ ಬದಲಾವಣೆಗಾಗಿ ಪ್ರಧಾನಮಂತ್ರಿಗಳ ವಿಶೇಷ ಪ್ರತಿನಿಧಿ ಶ್ಯಾಮ್ ಸರನ್ ಅಂತ ಹೇಳಿದಿವಿ ಈ ಶ್ಯಾಮ್ ಸರನ್ ಏನಿದ್ರೆ ಈ ಮೊದಲು ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಆಗಿದ್ರು ಅದರ ಜೊತೆಗೆ ಪರಮಾಣು ವ್ಯವಹಾರಗಳು ಮತ್ತು ಹವಾಮಾನ ಬದಲಾವಣೆಗಾಗಿ ಪ್ರಧಾನಮಂತ್ರಿಗಳ ವಿಶೇಷ ಪ್ರತಿನಿಧಿಯ ಅಧ್ಯಕ್ಷರು ಕೂಡ ಶ್ಯಾಮ್ ಸರನ್ ಆಗಿದ್ದರು ಸೊ ಈಗ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಕೇಂದ್ರ ಸರ್ಕಾರ ಓಕೆ ನೋಡಿ ಎರಡು ಸಾವಿರದ ಹತ್ತರಲ್ಲಿ ಆಡಳಿತವನ್ನು ತೊರೆದ ನಂತರ ಅವರು ರಾಷ್ಟ್ರೀಯ ಭದ್ರತಾ ಮಂಡಳಿಯ ಅಡಿಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹಾಗ್ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ನೋಡಿ ಪ್ರಸ್ತುತ ಅಜಿತ್ ದುವಲ್ ಇದ್ದಾರೆ ಅದಕ್ಕಿಂತ ಮುಂಚೆ ಇವರು ರಾ ಭದ್ರತಾ ಸಲಹಾ ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಮತ್ತು ಎರಡು ಸಾವಿರದ ಹನ್ನೊಂದರಿಂದ ಹದಿನೇಳರವರೆಗೆ ಆರ್ಥಿಕ ವಿಷಯಗಳಲ್ಲಿ ಪರಿಣಿತಿ ಹೊಂದಿರುವ ಪ್ರಸಿದ್ಧ ಚಿಂತಕರ ಚಾವಡಿ ಪ್ರಿನ್ ಚಿಂತಕರ ಚಾವಡಿ ಯಾವುದಕ್ಕೆ ಸಂಬಂಧಿಸಿದೆ ನೀತಿ ಆಯೋಗ ಅಂತ ಹೇಳ್ತೀವಿ ನೀತಿ ಆಯೋಗ ಓಕೆ ನೀತಿ ಆಯೋಗಕ್ಕೆ ಭಾರತದ ಚಿಂತಕರ ಚಾವಡಿ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ ಈ ಚಿಂತಕರ ಚಾ ಹಾವಡಿಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಂಶೋಧನೆ ಮತ್ತು ಮಾಹಿತಿ ವ್ಯವಸ್ಥೆಯ ನಿರ್ದೇಶಕರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ ನೋಡಿ ತುಂಬನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಇನ್ನು ಎಂಟನೇ ಕ್ವಶನ್ ಏನಿದೆ ಅಂತ ನೋಡಿ ಗುಪ್ತಚರ ಸಂಸ್ಥೆ ಸ್ನೇಹಿತರ ಯಾವುದು ರಾ ಅಂತ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಈ ಒಂದು ರಾ ಇಲ್ಲಿ ನೋಡಿ ಭಾರತೀಯ ಗುಪ್ತಚರ ಸಂಸ್ಥೆಗೆ ರಾ ಅಂತೇಳಿ ಕರಿತೀವಿ ಅಂದರೆ ಪ್ರತಿಯೊಂದು ದೇಶದ ಗುಪ್ತಚರ ಸಂಸ್ಥೆ ಒಂದೊಂದು ಹೆಸರನ್ನು ಒಳಗೊಂಡಿದೆ ಭಾರತೀಯ ಗುಪ್ತಚರ ಸಂಸ್ಥೆಯ ಹೆಸರೇನು ರಾ ಈ ಗುಪ್ತಚರ ಸಂಸ್ಥೆಯಾಗಿರ್ತಕ್ಕಂಥ ರಾ ಅಂದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಹೇಳ್ತೀವಿ ಈ ರ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಪುನರ್ ಆಯ್ಕೆಯಾಗಿದ್ದಾರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ಮೂರನ್ನು ಸಮಂತ್ ಕುಮಾರ್ ಗೋಯಲ್ ಅಂತ ಹೇಳ್ತೀವಿ ಓಕೆ ರಾ ಅಂದರೆ ನಿಮಗೆ ನೆನಪಿರಲಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ಹೇಳ್ತೀವಿ ಸೊ ಸಮಂತ ಕುಮಾರ್ ಗೋಯಲ್ ಈಗ ರಾ ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ಹಾಗಾದರೆ ಇಲ್ಲಿ ಆಪ್ಷನ್ನಲ್ಲಿ ಕಾಣ್ತಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಳ್ಳಿ ನೋಡಿ ಆಪ್ಷನ್ ನಂಬರ್ ಒನ್ ಇಲ್ಲಿ ಸಮಂತ್ ಕುಮಾರ್ ಗೋಯಲ್ ಇಲ್ಲಿ ಅನಲ್ ರಾನ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ರೆ ಆಪ್ಷನ್ ನಂಬರ್ ಟೂ ಅಲ್ಲಿ ಎಲಿಜಬೆತ್ ಬೋರ್ನ್ ಇದ್ದಾರೆ ಇವರು ನೋಡಿ ಫ್ರಾನ್ಸ್ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ ಎಲಿಜಬೆತ್ ಬೋರ್ನ ಇನ್ನು ಸುಮನ್ ಬೇರಿ ಅಂತ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ರೀಸೆಂಟಾಗಿ ನೇಮಕಗೊಂಡಿದ್ದಾರೆ ಇನ್ನು ಕ್ಯಾಂಪೆಲ್ ವಿಲ್ಸನ್ ಅಂತ ಹೇಳ್ತೀವಿ ನೋಡಿ ಆಪ್ಷನ್ ನಂಬರ್ ಫೋರ್ ಅಲ್ಲಿರತಕ್ಕಂಥವ್ರು ಇವರು ಏರ್ ಇಂಡಿಯಾ ಓಕೆ ಸೊ ಟಾಟಾ ತೆಕ್ಕಿಗೆ ಇತ್ತೀಚೆಗೆ ಮರಳಿದೆ ಈ ಏರ್ ಇಂಡಿಯಾದ ಹೊಸ ಸಿ ಇ ಒ ಮತ್ತು ಎಮ್ ಡಿ ಆಗಿ ಕ್ಯಾಂಬೆಲ್ ವಿಲ್ಸನ್ ಅವರು ನೇಮಕಗೊಂಡಿದ್ದಾರೆ ಓಕೆ ಸೊ ಮಾಹಿತಿ ಪ್ರಕಾರ ಪೇಪರಲ್ಲಿ ಏನು ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ಗುಪ್ತಚರ ಸಂಸ್ಥೆಯ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ರಾ ನ ಪ್ರಧಾನ ಕಾರ್ಯದರ್ಶಿಯಾಗಿ ಸಮಂತ್ ಕುಮಾರ್ ಗೋಯಲ್ ಅವರ ಒಪ್ಪಂದವನ್ನು ಕೇಂದ್ರ ಸರ್ಕಾರ ಜೂನ್ ಇಪ್ಪತ್ನಾಲ್ಕರಂದು ಮತ್ತೊಂದು ವರ್ಷಕ್ಕೆ ವಿಸ್ತರಿಸಿದೆ ಗೋಯಲ್ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಪಂಜಾಬ್ ಕೆಡರ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದಾರೆ ಇವರು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಏಜೆನ್ಸಿ ಕಾರ್ಯದರ್ಶಿಯಾಗಿ ಮುಂದುವರಿಯಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮಂತ್ ಗೋಯಲ್ ರಾನ ಮುಖ್ಯಸ್ಥರಾಗಿ ಅನಿಲ್ ದಸ್ಮಾನ ಅವರ ಉತ್ತರಾಧಿಕಾರಿಯಾಗಿದ್ದರು ಅನಿಲ್ ಇಂಪಾರ್ಟೆಂಟ್ ಏನು ನೀವು ಏನು ತಿಳ್ಕೋಬೇಕಂದ್ರೆ ಈ ಸಮಂತ್ ಕುಮಾರ್ ಗೋಯಲ್ ಏನಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾನ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದರು ಸೊ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಇವರು ಯಾರ ಉತ್ತರಾಧಿಕಾರಿಯಾಗಿದ್ದಾರೆ ಅಂದರೆ ಅನಿಲ್ ದಸ್ಮಾನ ಅವರ್ ಅಂತ ಹೇಳ್ತೀವಿ ಅನಿಲ್ ದಸ್ಮಾನ ಅವರ ಉತ್ತರಾಧಿಕಾರಿಯಾಗಿ ಇವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಇನ್ನು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನ ಬಗ್ಗೆ ನಾವು ನೋಡೋದಾದ್ರೆ ನೋಡಿ ಇದು ಭಾರತದ ವಿದೇಶಿ ಗುಪ್ತಚರ ಸಂಸ್ಥೆಯಾಗಿದೆ ಈ ಒಂದು ಏಜೆನ್ಸಿಯ ಪ್ರಾಥಮಿಕ ಕಾರ್ಯ ವಿದೇಶಿ ಗುಪ್ತಚರರನ್ನ ಸಂಗ್ರಹಿಸುವುದು ಭಯೋತ್ಪಾದನೆಯನ್ನು ನಿಗ್ರಹ ಮಾಡುವುದು ಪ್ರಸರಣ ಪ್ರಸರಣವನ್ನು ತಡೆಯುವುದು ಭಾರತೀಯ ನೀತಿ ನಿರೂಪಕರಿಗೆ ಸಲಹೆ ನೀಡುವುದು ಮತ್ತು ಭಾರತದ ವಿದೇಶಿ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಮುನ್ನಡೆಸುವುದು ಹಲವಾರು ಕಾರ್ಯಗಳಲ್ಲಿ ತೊಡಕೊಳ್ಳುತ್ತದೆ ಸ್ನೇಹಿತರ ನೋಡಿ ಅವರ ಮೊದಲು ರಾಮೇಶ್ವರನಾಥ್ ಸಾವು ಅಂತೇಳಿ ನೋಡಿ ಇಲ್ಲಿ ಬಾ ಮೊದಲ ಕಾರ್ಯದರ್ಶಿ ಅಂತ ನೋಡೋದಾದರೆ ರಾಮೇಶ್ವರನಾಥ್ ಖಾವೋ ಅವರು ಒಂಬತ್ತು ವರ್ಷಗಳ ಅಧಿಕಾರಾವಧಿಯಲ್ಲಿದ್ದರು ಈಗ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಆ ಪ್ರಸ್ತುತ ಮುಖ್ಯಸ್ಥರು ಸಮಂತ್ ಗೋಯಲ್ ರಾಸ್ ರಚನೆಯಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ನವದೆಹಲಿಯಲ್ಲಿ ಪ್ರಧಾನ ಕಚೇರಿ ಹೊಂದಿದೆ ಸಂಸ್ಥಾಪಕರು ಆರ್ಯನ್ ಕಾವೋ ಮತ್ತು ಇಂದಿರಾ ಗಾಂಧಿ ಅಂತ ಹೇಳ್ತೀವಿ ಓಕೆ ಇನ್ನು ನೈನ್ತ್ ಕ್ವಶನ್ ನೋಡಿ ಒಂಬತ್ತನೇ ಕ್ವಶನ್ ಏನಿದೆ ಅಂತ ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ನ ಹಂಗಾಮಿ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಅನಿಲ್ ಖನ್ನಾ ಅಂತ ಹೇಳ್ತೀವಿ ಅನಿಲ್ ಖನ್ನಾ ಓಕೆ ನೋಡಿ ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ನ ಹಂಗಾಮಿ ಅಧ್ಯಕ್ಷರಾಗಿ ಅನಿಲ್ ಖನ್ನಾ ಅವರು ನೇಮಕಗೊಂಡಿದ್ದಾರೆ ಸೊ ಅಧ್ಯಕ್ಷರಾಗಿದ್ದ ನರೀಂದರ್ ಧ್ರುವಾತ್ರಾ ಮುಂದುವರಿಯುವಂತಿಲ್ಲ ಎಂದು ದೆಹಲಿ ಹೈಕೋರ್ಟ್ ಆದೇಶಿಸಿದ್ದು ಅನಿಲ್ ಖನ್ನಾ ಅವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿ ಇಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಹತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಭಾರತದ ಮಲ್ಟಿಪ್ಲೆಕ್ಸ್ ವ್ಯವಹಾರವನ್ನು ಮರುರೂಪಿಸಲು ನೋಡಿ ವ ಮಲ್ಟಿಪ್ಲೆಕ್ಸ್ ಅಂದರೆ ಫಿಲ್ಮ್ ಸ್ನೇಹಿತರ ಫಿಲ್ಮ್ ಏನು ಮಲ್ಟಿಪ್ಲೆಕ್ಸ್ ಅಂದರೆ ಫಿಲ್ಮಲ್ಲಿ ಕಂಡು ಬರ್ತಕ್ಕಂಥ ಹಲವಾರು ವಿಧದಾಗಿರ್ಬೋದು ಈಗ ತ್ರೀ ಡಿ ಆಗಿರ್ಬೋದು ಆ ಮಲ್ಟಿಪ್ಲೆಕ್ಸ್ ಅಂದರೆ ಐ ಲೆವೆಲ್ ಅಂತ ಹೇಳ್ತೀವಿ ಈ ಭಾರತದ ಮಲ್ಟಿಪ್ಲೆಕ್ಸ್ ವ್ಯವಹಾರವನ್ನು ಮರುರೂಪಿಸಲು ಬಿ ಎಸ್ ಸಿ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿದ ಜೊತೆಗೆ ಎನ್ ಎಸ್ ಸಿ ಯಾವ ಯಾವ ಕೇಂದ್ರಗಳ ವಿಲೀನವನ್ನು ಅನುಮೋದಿಸಿದೆ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಪಿ ವಿ ಆರ್ ಐ ಎನ್ ಓ ಎಕ್ಸ್ ಪಿ ವಿ ಆರ್ ಪ್ರತಿಯೊಂದು ಮೂವಿ ನೀವು ನೋಡಬೇಕು ಥಿಯೇಟ್ರಲ್ಲಿ ಕೂತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ನಿಮಗೆ ಪಿ ವಿ ಆರ್ ಅಂತ ಬರುತ್ತೆ ಅದರ ಜೊತೆಗೆ ಐ ಎನ್ ಓ ಎಕ್ಸ್ ಅಂತ ಬರುತ್ತೆ ಅಂದರೆ ಪಿ ವಿ ಆರ್ ಎಂಬತಕ್ಕಂಥದ್ದು ಇವೆರಡು ಮಲ್ಟಿಪ್ಲೆಕ್ಸ್ ಒಂದು ಥಿಯೇಟ್ರ್ಗಳಾಗಿರ್ಬೋದು ಅಂದರೆ ಆ ಭಾರತೀಯ ಸಂಸ್ಥೆಗೆ ಸಂಬಂಧಪಟ್ಟಂತೆ ಇವು ರೇಟಿಂಗ್ಸ್ ಸ್ನೇಹಿತರೆ ಈ ಪಿ ವಿ ಆರ್ ಮತ್ತು ಐ ಎನ್ ಐ ಎನ್ ಓ ಎಕ್ಸ್ ನ ಈಗ ಒಂದು ವಿಲೀನಗೊಳ್ತಾವೆ ಇಂಪಾರ್ಟೆಂಟ್ ಆಗುತ್ತಾ ನೋಡಿ ಮಾಹಿತಿಯ ಪ್ರಕಾರ ಇಲ್ಲಿ ಪಿಕ್ಚರ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನೋಡಿ ಪಿ ವಿ ಆರ್ ಸಿನಿಮಾಸ್ ಎಂಬತಕ್ಕಂಥದ್ದು ಹೆಸರಲ್ಲಿ ಬರ್ತಾ ಇರಬಹುದು ನೀವು ನೋಡಿರ್ತಾರ ಸುಮಾರು ಸರಿ ಈ ಪಿ ವಿ ಆರ್ ಐ ಎನ್ ಓ ಎಕ್ಸ್ ಲೈಸಿರ್ ಮರ್ಜರ್ ಪ್ರಪೋಸಲ್ ರಿಸೀವ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಗೋ ಹೈ ಅಂತ ಹೇಳಿದೆ ಸೊ ನೋಡಿ ಮಾಹಿತಿಯ ಪ್ರಕಾರ ಈ ಪಿ ಆರ್ ಜೊತೆಗೆ ಎನ್ ಓ ಎಕ್ಸ್ ಲವ್ ದಿ ಮೂವಿ ಸೊ ಇವೆರಡು ಈಗ ಜಾಯಿಂಟ್ ಆಗಿ ಎಂಬತಕ್ಕಂಥ ಮಾಹಿತಿಯನ್ನ ಆ ಒಂದು ಇಂಡಿಯಾ ಟುಡೇ ಪೇಪರಲ್ಲಿ ಕೊಟ್ಟಿದ್ರು ಪಿ ವಿ ಆರ್ ಮತ್ತು ಎಕ್ಸ್ ಲಿಸರ್ ಏನಿದೆ ಎರಡು ಮಲ್ಟಿಪ್ಲೆಕ್ಸ್ ಆಪರೇಟರ್ಗಳಾಗಿವೆ ಇದು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ತಮ್ಮ ವಿಲೀನವನ್ನು ಅನುಮೋದಿಸಿವೆ ಎಂದು ಮಂಗಳವಾರ ಘೋಷಿಸಿದ ಈ ವಿಲೀನದ ಯೋಜನೆಗೆ ಸಂಬಂಧಿಸಿದಂತೆ ಸಂಸ್ಥೆಯು ಬಿ ಸಿ ಲಿಮಿಟೆಡ್ನಿಂದ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೆರಡರಂದು ಯಾವುದೇ ಪ್ರತಿಕೂಲ ಅವಲೋಕನಗಳಿಲ್ಲದ ವೀಕ್ಷಣಾ ಪತ್ರಗಳನ್ನು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಕ್ಷೇಪಣೆ ಇಲ್ಲದ ವೀಕ್ಷಣಾ ಪತ್ರಗಳನ್ನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂದ ಪಡೆದುಕೊಂಡಿದೆ ಅಂದರೆ ಎನ್ ಎಸ್ ಸಿ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಓಕೆ ಸೊ ಈ ಎನ್ ಎಸ್ ಸಿ ಮತ್ತು ಬಿ ಎಸ್ ಇಂದ ಎರಡು ಸರ್ಟಿಫಿಕೇಟನ್ನು ಪಡೆದುಕೊಂಡು ಇವೆರಡು ಈಗ ಪಿ ವಿ ಆರ್ ನಿಯಂತ್ರಣಕ್ಕೆ ಪೈಲಿಂಗ್ ಈ ಜಾಯಿಂಟ್ ಆಗಿವೆ ಸ್ನೇಹಿತರ ಓಕೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಮಾಹಿತಿ ಓಕೆ ಇನ್ನ ಹನ್ನೊಂದನೇ ಕ್ವಶನ್ ಏನಿದೆ ಅಂತ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನ ಯಾವ ನಗರದಲ್ಲಿ ಆರಂಭವಾಗಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಲಿಸ್ಬನ್ ಅಂತ ಹೇಳ್ತೀವಿ ಅಂದರೆ ಲಿಸ್ಬನ್ ಎಲ್ಲಿ ಕಂಡು ಬರ್ತದೆ ಪೋರ್ಚುಗೀಸ್ ಅಲ್ಲಿ ಪೋರ್ಚುಗಲ್ನಲ್ಲಿ ಲಿಸ್ಬನ್ ಕಂಡು ಬರ್ತದೆ ಸೊ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನ ಅಂದರೆ ಯು ಎನ್ ಓಷಿಯನ್ ಕಾನ್ಫರೆನ್ಸ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಇದೆ ಯು ಎನ್ ಓಷಿಯನ್ ಕಾನ್ಫರೆನ್ಸ್ ಇದನ್ನು ಕೂಡ ಇಂಗ್ಲೀಷಲ್ಲಿ ಬರ್ಕೊಂಬಿಡಿ ಕನ್ನಡದಲ್ಲಿ ಬರ್ಕೊಳ್ಳಿ ಹಿಂಗೆ ಕೇಳ್ತಾರೆ ಯು ಎನ್ ಓಷಿಯನ್ ಕಾನ್ಫರೆನ್ಸ್ ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು ಅಂತ ಓಕೆ ಯು ಎನ್ ಓಷಿಯನ್ ಕಾನ್ಫರೆನ್ಸ್ ಲಿಸ್ಬನ್ ನಡೆದಿದೆ ಹಾಗಾದ್ರೆ ಆಪ್ಷನಲ್ಲಿ ಕಾಣ್ತಾ ಇರ್ತಕ್ಕಂಥ ಖೈರೋ ಎಲ್ಲಿ ಕಂಡು ಬರುತ್ತದೆ ಈಜಿಪ್ಟ್ ಅಲ್ಲಿ ಕಂಡು ಬರುತ್ತದೆ ಹಾಗಾದ್ರೆ ಇಲ್ಲಿ ಯಾವುದಂದ್ರೆ ಕೋಪ್ ಟ್ವೆಂಟಿ ಸೆವೆನ್ ಅಂತ ಹೇಳ್ತೀವಿ ಸ್ನೇಹಿತರು ತುಂಬಾ ಇಂಪಾರ್ಟೆಂಟ್ ಕೋಪ್ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಮ್ಮೇಳನ ಇದಾಗಿದೆ ಕೋಪ್ ಟ್ವೆಂಟಿ ಸೆವೆನ್ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಈಜಿಪ್ಟ್ನ ಕೈರೋದಲ್ಲಿ ನಡೆಯಲಿದೆ ಇನ್ನು ಗ್ಲಾಸ್ಗೋ ಇದು ಕೋಪ್ ಟ್ವೆಂಟಿ ಸಿಕ್ಸ್ನ ಸಮ್ಮೇಳನ ಗ್ಲಾಸ್ಗೋದಲ್ಲಿ ನಡೆದಿದೆ ಅಲ್ಲಿ ಇದು ಎಲ್ಲಿ ಕಂಡು ಬರುತ್ತದೆ ಸ್ಕಾಟ್ಲ್ಯಾಂಡಲ್ಲಿ ಗ್ಲಾಸ್ಗೋ ಎಲ್ಲಿ ಕಂಡುಬರುತ್ತದೆ ಸ್ಕಾಟ್ಲ್ಯಾಂಡಲ್ಲಿ ಕಂಡುಬರುತ್ತದೆ ಇದು ಎರಡು ಸಾವಿರದ ಇಪ್ಪತ್ತ ಒಂದರ ಕೋಪ್ ಟ್ವೆಂಟಿ ಸಿಕ್ಸ್ ಹವಾಮಾನ ಶೃಂಗಸಭೆ ಗ್ಲಾಸ್ಗೋದಲ್ಲಿ ನಡೆದಿತ್ತು ಓಕೆ ಇನ್ನು ಬೀಜಿಂಗ್ ಚೀನಾದಲ್ಲಿ ಯಾವ ಸಮ್ಮೇಳನ ನಡೆದಿದೆ ನೋಡಿ ಬೀಜಿಂಗ್ ಅಂತ ಬಂದರೆ ಚೀನಾದಲ್ಲಿ ಕಂಡು ಇದು ಹದಿನಾಲ್ಕನೇ ಆವೃತ್ತಿಯ ಬ್ರಿಕ್ಸ್ ರಾಷ್ಟ್ರಗಳ ಶೃಂಗಸಭೆಯನ್ನು ಇತ್ತೀಚೆಗೆ ಆಹ್ವಾನ ಮಾಡಿತ್ತು ಚೀನಾದಲ್ಲಿ ಹದಿನಾಲ್ಕನೇ ಶೃಂಗಸಭೆ ನಡೆದಿದೆ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇನ್ನು ಬಿಮ್ಸ್ಟೆಕ್ ಅಂತ ಬಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಿತ್ತು ಓಕೆ ಸೊ ಇಪ್ಪತ್ತೈದನೇ ವಾರ್ಷಿಕ ಶೃಂಗಸಭೆ ನಡೆದಿಲ್ಲ ಇಪ್ಪತ್ತೈದನೇ ವಾರ್ಷಿಕ ಶೃಂಗಸಭೆಯಲ್ಲಿ ಡಾಕದಲ್ಲಿ ನಡೆದಿತ್ತು ಇನ್ನು ಹನ್ನೆರಡನೇ ಡಬ್ಲ್ ಟಿ ಓ ಸಚಿವರ ಸಭೆ ಜಿನಿವಾದಲ್ಲಿ ನಡೆದಿತ್ತು ಇನ್ನು ಡಬ್ಲ್ಯೂ ಇ ಎಫ್ ದಾವೂಸ್ನಲ್ಲಿ ನಡೆದಿದೆ ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ನಮ್ಮ ಕರ್ನಾಟಕದಿಂದ ಮುಖ್ಯಮಂತ್ರಿಗಳು ಭಾಗವಹಿಸಿದರು ಇದನ್ನೆಲ್ಲ ನಾನು ನಿಮ್ಮ ಮುಂದೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ ನೋಡಿ ಯು ಎನ್ ಓಷಿಯನ್ ಕಾನ್ಫರೆನ್ಸ್ ಕಿಕ್ ಆಫ್ ಇನ್ ಲಿಸ್ಬಾನ್ ಅಂತ ಹೇಳ್ತೀವಿ ಓಕೆ ಸೊ ಇದರ ಒಂದು ಥೀಮ್ ಏನಾಗಿದೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀವು ಗಮನಿಸಬಹುದು ಸೇವ್ ಓಶಿಯನ್ ಮ ಜೊತೆಗೆ ಪ್ರೊಟೆಕ್ಟ್ ಅವರ್ ಫ್ಯೂಚರ್ ಅಂತ ಹೇಳ್ತೀವಿ ಸೊ ಈ ವರ್ಷದ ಥೀಮ್ ಆಗಿದೆ ಅಂದರೆ ಒಂದು ಯಾಶ್ ರೀತಿಯ ಕೊಟ್ಬಿಟ್ಟು ಸೇವ್ ಅವರ್ ಓಶಿಯನ್ ಪ್ರೊಟೆಕ್ಟ್ ಅವರ್ ಫ್ಯೂಚರ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ ಸ್ನೇಹಿತರೆ ಓಕೆ ಸೊ ಇದು ದಿ ಹಿಂದೂ ಪೇಪರ್ನ ಒಂದು ಪ್ರಮುಖ ಮಾಹಿತಿ ಇದು ನೋಡಿ ಯು ಎನ್ ಸಾಗರ ಸಮ್ಮೇಳನವು ಲಿಸ್ಬನ್ನಲ್ಲಿ ಪ್ರಾರಂಭವಾಗಿದೆ ಐದು ದಿನಗಳ ಯು ಎನ್ ಓಷನ್ ಕಾನ್ಫರೆನ್ಸ್ ನಿನ್ನೆ ಪ್ರಾರಂಭವಾಯಿತು ಮತ್ತು ಕೀನ್ಯಾ ಮತ್ತು ಪೋರ್ಚುಗಲ್ ಸಹ ಆತಿಥ್ಯವನ್ನು ಇಲ್ಲಿ ವಹಿಸಿವೆ ಪ್ರಪಂಚದಾದ್ಯಂತ ನೂರ ಮೂವತ್ತಕ್ಕೂ ಹೆಚ್ಚು ದೇಶಗಳ ನಾಯಕರು ವಿಶ್ವದ ಸಾಗರಗಳು ಸಮುದ್ರಗಳು ಮತ್ತು ಸಮುದ್ರ ಸಂಪನ್ಮೂಲಗಳನ್ನು ರಕ್ಷಿಸುವ ಬಗ್ಗೆ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಕಂಡುಕೊಳ್ಳಲು ಐದು ದಿನಗಳ ಕಾಲ ಉದ್ದೇಶಪೂರ್ವಕವಾಗಿ ಚರ್ಚಿಸುತ್ತಾರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿತೇಂದ್ರ ಸಿಂಗ್ ವೆರಿ ಇಂಪಾರ್ಟೆಂಟ್ ನಮ್ಮ ಭಾರತದಿಂದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿತೇಂದ್ರ ಸಿಂಗ್ ಬಾ ಜಿತೇಂದ್ರ ಸಿಂಗ್ ರವರ ನಿಯೋಗವು ಇಲ್ಲಿ ಬಾ ಬೇಟಿ ಕೊಟ್ಟಿದೆ ಮೊದಲ ದಿನ ಸಚಿವರು ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ದೇಶಗಳ ಹಲವಾರು ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಇದು ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ವಿಶ್ವಸಂಸ್ಥೆಯ ಪೂರ್ಣ ಸಭೆಯ ಮೊದಲು ಭಾರತದ ಹೇಳಿಕೆಯನ್ನು ಮಂಡಿಸಿದ್ದಾರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಹದಿನಾಲ್ಕು ಸಾಧಿಸಲು ರಚನಾತ್ಮಕ ರೂಪಾಂತರಗಳು ಮತ್ತು ನವೀನ ಮತ್ತು ಹಸಿರು ಪರಿಹಾರಗಳ ಅಗತ್ಯವಿರುವ ಅನೇಕ ಸವಾಲುಗಳನ್ನು ಪರಿಹರಿಸಲು ಜಗತ್ತು ಪ್ರಯತ್ನಿಸರುವಾಗ ಸಾಗರ ಸಮ್ಮೇಳನವು ನಿರ್ಣಾಯಕ ಘಟ್ಟದಲ್ಲಿ ಬರುತ್ತದೆ ಎಂಬಕ್ಕಂಥ ಮಾಹಿತಿಯನ್ನು ಕೂಡ ಇಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ ನೋಡಿ ಇದು ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ ಆಗಿದೆ ವಿಡಿಯೋನ ಅಪ್ಲೋಡ್ ಮಾಡಲು ಸ್ವಲ್ಪ ಲೇಟ್ ಆಗಿದೆ Thank you so much for watching my video friends.